ಮತ್ತೊಂದು ಸಾರಿ ಆಡಿ ಕೀಲ ಸಾಮ್ರಾಜ ಚಕ್ರೇಶ್ವರ ಕೀಲ ಸಾಮ್ರಾಜ ಚಕ್ರೇಶ್ವರ ರಣರಂಗದಿ ವೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಸುಸ್ವಾಗತ ಸ್ವಾಗತ ಗುರುನಂದನ ನನಗೆ ಭಾಂತೆ ಭಾಂತು ಹೀಗೆಲ್ಲವೂ ಆ ಕೃಷ್ಣನ ಮಾಯೆ. ನಿನ್ನ ಮಾಯೆಗಾರವರು ನೋಡಿ ಬೆಳಗಾಗುವರಲ್ಲ. ಈ ಚಂದ್ರಕುಲ ಚಕ್ರೇಶ್ವರ ಪ್ರಚಂಡ ಕೌರವೇಶ್ವರ ಭಾರ್ಗವ ವಿಜಯಿ ವಿಜಯಿ ಭವ. ನನ್ನ ಅಸ್ತಿನಾವತಿಯ ಹರಮನೆಯ ವೈಭವಕ್ಕಿಂತಲೂ ಹರಮನೆಯ ವೈಭವಕ್ಕಿಂತಲೂ ಈ ಮಾಧವ ಶಯನ ಗೃಹವು ಅದ್ಭುತವೇ. ರಮಣೀಯವೇ ಶೋಭಯ ಮಾನವೇ ಸಾತ್ಯಕಿ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಇನ್ನೇನು ಎಚ್ಚರಗೊಳ್ಳುವರು. ಈ ಪೀಠದಲ್ಲಿ ಚಿಕ್ಕದ ಕಲೆ ಆಗಲ್ಲ. ಏನು ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಕೃಷ್ಣನ ನಿದ್ರೆಯು ಇನ್ನು ಮುಗಿದವೆ ಸಾತ್ಯಕಿ. ಹೋಹೋ ಮರೆತಿದ್ದೆನು, ವಿರಾಟ ನಗರದಲ್ಲಿ ಪುತ್ತರೆ ಅಭಿಮನ್ಯುವಿನ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತಿದೆ. ಮಾಧವ ಮುಕುಂದ ಕಬಡಿ ಇರಲಿ, ಒಂದು ಮಾತಿದೆ ಸಾತ್ಯಕಿ. ಪಾಂಡವರಿಗೂ ನಮಗೂ ಘೋರ ಯುದ್ಧವು ಸಂಘಟಿಸಿರುವುದು. ಆಗ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ತಿಳಿದೆ ಸಾತ್ಯಕಿ. ಈಗ ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವರು. ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸೈನ್ಯವೇ ನನ್ನ ಕೈವಶ, ನನಗೇ ಸೇರಿದಂತೆ. ಸರಿ, ಇರಲಿ, ಈ ಪೀಠದಲ್ಲಿ ಕುಳಿತುಕೊಳ್ಳುವೆನು.
ಬಲ್ಲ. ಈ ಚಂದ್ರಕುಲ ಚಕ್ರೇಶ್ವರನ ಅದು ಈ ಧನ ಕಾಯುವ ಗೋಪಾಲ ಪಾದದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ. ಅಸಂಭವ ನನಗೆ ಯೋಗ್ಯವಾದ ಪೀಠ ಇದಲ್ಲ, ಅದು ಶಿರಭಾಗದಲ್ಲಿರುವುದು. ನಾನು ಅಲ್ಲಿಯೇ ಕುಳಿತುಕೊಳ್ಳುವೆನು. ವಿಳಂಬದಿಂದ ಎಲ್ಲವೂ ಆಯಿತು. ಏಕೆ, ಏನಾಯ್ತು ಸಾತ್ಯಕಿ? ನೀನೇ ನೋಡು, ನಿನಗೇ ತಿಳಿಯುವುದು. ಓಹೋ, ಅಣ್ಣನ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತ ಫಲವಾಗಿ ದುರ್ಯೋಧನ ಇಂದು ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ! ಸಾತ್ಯಕಿ, ಇದು ವಿಡಂಬನೆಯ ಸಾತ್ಯಕಿ. ಪಾಂಡವ ದುರ್ದೈವ,
ಅಥವಾ ನಾವು ಮರೆಯುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದ ವಿಷಯ. ಯುಧಿಷ್ಠಿರನು ತನ್ನ ಸಹೋದರರು ಹಾಗೂ ಪಾಂಚಾಲಿ ಸಹಿತ ಮತ್ತೊಂದು ಸಾರಿ ಚರಿತ್ರ ಸಲಹವಾಗಿ ವನವಾಸೆಯ ತೆರವು ಸಾರ್ಥಕಿ ಅರ್ಜುನ ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕಿಗೆ ಹೊರಟೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು, ಆದರೆ ನನ್ನ ಸುದೈವಭವನದಿಂದ ಮೊದಲೇ ಇಲ್ಲಿಗೆ ಬಂದಿರುವ ಅರ್ಥ. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲಿಗೆ ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನ ರೂಪದ ಪದಗಳು ಅವರಿಗೆ ದೊರಕೇ ದೊರಕುವುದು ದುರ್ಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಸಂಜಯ? ನಾಲ್ಕಾರು ಕಡೆ ತಿರುಗಾಡಿದರೆ ತಾನೇ ಹಲವಾರು ಮಂದಿ ರಾಜರುಗಳ ಸಹಾಯ ದೊರಕೇ ದೊರಕುವುದು ಪಾರ್ಥ. ಯಾರಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗೋದಕ್ಕೆ ಇಚ್ಛೆಯಿಂದ ಬಂದರು ಸೇರೋಣ. ಯಾವ ಇಚ್ಛೆಯಿಂದ? ಆದರೆ ಈ ಸಾರಿ ಕೃಷ್ಣ ನನ್ನ ಕೈಗೆ ಸಿಕ್ಕಿ ಬಿದ್ದು ಹೋಗುತ್ತಾರ್ಥ. ಒಂದು ವೇಳೆ ಸಿಕ್ಕಿ ಬಿದ್ದರು ಸಂತೋಷವೇ? ಮೂರು ಪಾಂಡಧಾನಿಗಳಲ್ಲಿ ಒಂದೇ ಅಂಶ ಹೊರಿತು ಹೊತ್ತು ಹೊರಿತಿರುವುದನ್ನು ನಾನು ಮರೆತಿಲ್ಲ. ನೀನು ಸಹ ಮರೆಯಬೇಡ, ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವ ಕೋಟೆಯನ್ನು ಅಸತ್ಯದಿಂದ ಸತ್ಯ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಗ್ಗೆ ಕರೆದುಕೊಂಡು ಹೋಗು. ಮೃತ್ಯು ನಡೆಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, ಹೇಳು. ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಸಹಾಯ